ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದ್ರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮ್ಮನೈಲು ಮತ್ತೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಸೊ ಪ್ರತಾಪ್ ಬಗ್ಗೆ ಮಾತಾಡ್ತಾ ಇದೀನಿ ಸೊ ಪ್ರತಾಪ್ ಅವ್ರ ಅಮಾಯಕನ ಅಂತಕನ ಅಂತ ಸೊ ನಿಮ್ಗೆ ಏನು ಅನಿಸಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಹಾನೆಸ್ ಆಗಿ ತಿಳಿಸಿ ಸೊ ನನಗೆ ಅನಿಸಿದೆ ಏನಂತಂದ್ರೆ ಪ್ರತಾಪ್ ಅಮಾಯಕ ಅಂತೂ ಅಲ್ಲ ಪ್ರಳಯ ಅಂತಕ ಗೊತ್ತಿಲ್ಲ ನನಗೆ ಯಾಕಂತಂದ್ರೆ ಕೆಲವರು ಅವನು ಸೇಫಾಗಿ ಆಡಬೇಕು ಅಂತ ಟ್ರೈ ಮಾಡ್ತಿದ್ದಾನೆ ಹಾಗೆ ಸಿಂಪತಿನ ಕ್ರಿಯೇಟ್ ಮಾಡ್ಕೊಂಡು ಗೆಲ್ಲಬೇಕು ಅಂತ ಅವನು ಪ್ರಯತ್ನ ಪಡ್ತಿದ್ದಾನೆ ಅವ್ನು ಮೋಸ ಮಾಡಿದ್ದಾನೆ ಹಾಗೆ ಹೀಗೆ ಸುಮಾರು ಜನ ಹೊರಗಡೆ ಕಮೆಂಟ್ ಮಾಡ್ತಾರೆ ಆದರೆ ಅಮಾಯಕ ಅಂತೂ ಅಲ್ಲ ಅದೊಂದು ಕಡಖಂಡಿತವಾಗ್ಲೂ ಹೇಳೋಕೆ ಇಷ್ಟಪಡ್ತೀನಿ ಅಮಾಯಕ ಅಂತಲ್ಲ ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ಟ್ರಾಟಜಿನ ಯೂಸ್ ಮಾಡಲೇಬೇಕಾಗುತ್ತೆ ಮಾಡೇ ಮಾಡ್ತಾರೆ ಕೂಡ ಆ ಥರ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ದೇ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ ನನ್ನ ನನ್ನತನ ನಾನು ತೋರಿಸ್ತೀನಿ ಅಂತ ಅಂದ್ಕೊಂಡು ಏನಾದರೂ ಆಡಿದ್ರೆ ಅಲ್ಲಿ ಸರ್ವೈವ್ ಮಾಡೋಕೆ ಆಗೋದೇ ಇಲ್ಲ ಓನ್ಲಿ ಬಿಗ್ ಬಾಸ್ ಮನೆ ಅಂತಲ್ಲ ನೀವು ಹೊರಗಡೆ ಕೂಡ ನಾನು ಸ್ಟ್ರೇಟ್ ಆಗಿರ್ತೀನಿ ನಾನು ನೇರವಾಗಿರ್ತೀನಿ ಪ್ರತಿಯೊಂದು ಕೂಡ ಕ್ವಶನ್ ಮಾಡಿದ್ದೀನಿ ಅಂದರೆ ಹೊರಗಡೆ ಜಗತ್ತಲ್ಲಿ ಕೂಡ ಬದುಕೋಕ್ಕಾಗಲ್ಲ ಅದೇ ರೀತಿಯಲ್ಲಿ ಬಿಗ್ ಬಾಸಲ್ಲಿ ಕೂಡ ಅಷ್ಟೇ ನಾನು ನಾನಾಗಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ನಾನಾಗಿರ್ತೀನಿ ಅಂತಂದರೆ ತುಂಬ ಕಷ್ಟ ಇದೆ ಅಲ್ಲಿ ಕೆಲವು ಟೈಮಲ್ಲಿ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗುತ್ತೆ ಅದು ಯಾವುದೇ ರೀತಿಯ ಸ್ಟ್ರಾಟಜಿ ಆದರೂ ಆಗಿರ್ಬೋದು ಕೆಲವರಿಗೆ ಕಿರ್ಚೋದೇ ಒಂದು ರೀತಿಯಲ್ಲಿ ಸ್ಟ್ರಾಟಜಿ ವಿನಯ್ ಹೇಳ್ತಾರಲ್ವ ನನ್ನ ಗೇಮ್ಗಳು ಟಾಸ್ಕ್ಗಳೆಲ್ಲ ಆಡಬೇಕಾದ್ರೆ ಅವ್ನು ಬೇರೆಯವ್ರಿಗೆ ಒಂದು ಅಪೋಸಿಟ್ ತಂಡಕ್ಕೆ ನಾನು ಡೌನ್ ಮಾಡಬೇಕು ಅಂತ ನಾನು ಕ್ರಿಚಾಡ್ತೀನಿ ಅಂತ ಹೇಳ್ತಾರೆ ಸೊ ಅದು ಒಂದು ಸ್ಟ್ರಾಟಜಿ ಇವಾಗ ಪ್ರತಾಪ್ ತೊಗೊಳ್ಳಿ ಅವ್ನು ಯಾರು ಏನೇ ಅಂದರೂ ಕೂಡ ಸೈಲೆಂಟ್ ಆಗಿರ್ತಾನೆ ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಅದರಿಂದ ಜನಗಳಿಗೆ ಅವನ ಮೇಲೆ ಸಿಂಪತ್ತಿ ಕ್ರಿಯೇಟ್ ಆಗುತ್ತೆ ಅದು ಒಂದು ರೀತಿಯಲ್ಲಿ ಸ್ಟ್ರಾಟಜಿನೇ ಅಲ್ವಾ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಕ್ರಿಯೇಟ್ ಮಾಡೇ ಮಾಡ್ತಾರೆ ಕೆಲವೊಬ್ಬರು ಜಗಳ ಆಡ್ತಾರೆ ಕೆಲವೊಬ್ಬರು ಅಳುತ್ತಾರೆ ಕೆಲವೊಬ್ಬರು ಕಾಮಿಡಿ ಮಾಡ್ತಾರೆ ಸೊ ಇದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ಟ್ರಾಟಜಿ ಮಾಡೇ ಮಾಡ್ತಾರೆ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಹೊರಗಡೆ ಕೂಡ ಅಷ್ಟೇ ಒಂದು ದೇಶ ಇನ್ನೊಂದು ದೇಶದಿಂದ ಯುದ್ಧ ಮಾಡಬೇಕು ಅಂದರೆ ಪ್ರತಿ ಅದಕ್ಕೂ ಅದಕ್ಕಾದಂಥ ಒಂದು ಕೆಲವೊಂದು ಸ್ಟ್ರಾಟಜಿ ಮಾಡಬೇಕಾಗುತ್ತಲ್ಲ ಹಳೆ ಕಾಲದಲ್ಲೆಲ್ಲ ಒಬ್ಬ ರಾಜ ಇನ್ನೊಂದು ರಾಜ್ಯದ ಮೇಲೆ ಒಂದು ದಂಡೆ ತೊಗೋಬೇಕು ಅಂತಂದರೆ ಅದಕ್ಕೇನು ಫೈಟ್ ಮಾಡಬೇಕು ಅಂತಂದರೆ ಒಂದು ತಂತ್ರ ಅಂತ ರೂಪಸೇ ರೂಪಿಸ್ತಾರಲ್ವಾ ಅದೇ ರೀತಿಯಲ್ಲಿ ಕೂಡ ಬಿಗ್ ಬಾಸಲ್ಲೂ ಕೂಡ ಅಷ್ಟೇ ಎದುರುಗಡೆ ಇರುವಂಥ ಒಬ್ಬ ಸ್ಪರ್ಧಿನ ಸೋಲಿಸಬೇಕು ಅಂತಂದರೆ ತಂತ್ರಗಳನ್ನ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಅವರು ಇವತ್ತು ರಿಲೀಸ್ ಮಾಡಿದಂಥ ಎರಡನೇ ಪ್ರೋಮೋದಲ್ಲೂ ಕೂಡ ನೋಡೋದಾದರೆ ನಮೃತ ಅವ್ರನ್ನ ಡ್ರೋನ್ ಪ್ರತಾಪ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡ್ತಾರೆ ಸೊ ಏನಕ್ಕೆ ಹೊರಗಡೆ ಇಟ್ಟರು ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಬಟ್ ಇನ್ನೊಂದು ಸಾರಿ ಹೇಳ್ತೀನಿ ಏನಂತಂದರೆ ಡ್ರೋನ್ ಪ್ರತಾಪ್ ಅವರು ಒಂದು ಟೀಮ್ನ ಕ್ಯಾಪ್ಟನ್ ಆಗಿರ್ತಾರೆ ಸೊ ಅದೇ ಟೀಮಲ್ಲಿ ನಮ್ರತ ಕೂಡ ಇರ್ತಾರೆ ಸೊ ಅಲ್ಲಿ ಟಾಸ್ಕ್ ನಡೀತಾ ಇರುತ್ತೆ ಸೊ ಅಲ್ಲಿ ಒಂದು ಟಾಸ್ಕಲ್ಲಿ ಅಥವಾ ರೌಂಡಲ್ಲಿ ಡ್ರೋನ್ ಪ್ರತಾಪ್ ಅವ್ರ ಟೀಮು ಸೋಲ್ತಾರೆ ಅಂತ ಅನ್ಸುತ್ತೆ ಆವಾಗ ಒಬ್ಬ ವ್ಯಕ್ತಿನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡುವಂಥ ಒಂದು ಆಯ್ಕೆ ಬರುತ್ತೆ ಸೊ ಅದೇ ರೀತಿಯಲ್ಲಿ ಆಲ್ರೆಡಿ ಅಲ್ಲಿ ಅವಿನಾಶ್ ಶೆಟ್ಟಿ ಮತ್ತು ಡ್ರೋನ್ ಪ್ರತಾಪ್ ಅವ್ರ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಲ್ರೆಡಿ ಹೊರಗಡೆ ಇದ್ದಾರೆ ಸೊ ಅದಾದಮೇಲೆ ಮೇ ಬಿ ಇನ್ನೊಂದು ರೌಂಡಲ್ಲಿ ಅಥವಾ ಇನ್ನೊಂದು ಟಾಸ್ಕಲ್ಲಿ ಇನ್ನೊಬ್ಬರನ್ನ ಹೊರಗಡೆ ಇಡಬೇಕು ಅಂತಂದ ಬಂದಾಗ ಸೊ ಅಲ್ಲಿ ನಮೃತ ಅವ್ರನ್ನ ಧ್ರುವ ಪ್ರತಾಪ್ ಅವರು ಚೂಸ್ ಮಾಡ್ತಾರೆ ಸೊ ಅವರು ಚೂಸ್ ಮಾಡಿದ್ದು ಕೂಡ ಸ್ಟ್ರಾಟಜಿ ಇರ್ಬೋದು ನಾನು ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲಿ ಸಿರಿಯವರಿದ್ದರು ವರ್ತುರವರಿದ್ದರು ಮತ್ತು ಸಂತೋಷ ಅವರಿದ್ದರು ಸೊ ಎಲ್ಲರನ್ನು ಕಂಪೇರ್ ಮಾಡಿದಾಗ ಸಿರಿ ಅವರು ಗ್ರಾಫ್ ತಗೊಂಡ್ರು ಅವ್ರದ್ದು ಅವ್ರದ್ದು ಕೂಡ ಅಂಥ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಹಾಗೆ ನೋಡೋದಾದರೆ ಸಿರಿಯವ್ರೂ ಕೂಡ ಅವರು ಚೂಸ್ ಮಾಡ್ಬೋದಾಯಿತು ಕ್ಯಾಪ್ಟನ್ಸಿ ಟಾಸ್ಕಿನ್ ಹೊರಗಡೆ ಇಡೋಕ್ಕೆ ಸೊ ಅವರು ನಮೃತರನ್ನ ಚೂಸ್ ಮಾಡಿದ್ದಾರೆ ಅಂತ ಅಲ್ಲೂ ಕೂಡ ಅವ್ರು ಸ್ಟ್ರಾಟಜಿ ಪ್ಲೇ ಮಾಡಿದಾರೆ ಇಲ್ಲ ಅಂತ ನಾನು ಹೇಳ್ತಲ್ಲ ಆದರೆ ನಮೃತ ಅವರು ಇಲ್ಲಿವರೆಗೂ ಕೂಡ ಅಂಥ ಒಂದು ಪರ್ಫಾರ್ಮೆನ್ಸು ಕೂಡ ಕೊಟ್ಟಿಲ್ಲ ಆದರೆ ಇವಾಗ ಕೊಡಬೇಕು ಅಂತ ಪ್ರಯತ್ನ ಪಡ್ತಿರ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಅಷ್ಟೊಂದು ಹತ್ಕೊಂಡು ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡೋವಂಥದ್ದು ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ ಉಟ್ಕೊಳ್ಳುತ್ತಲ್ಲಿ ಖಂಡಿತವಾಗ್ಲೂ ಡ್ರೋನ್ ಪ್ರತಾಪ್ ಅವರು ಸ್ಟ್ರಾಟಜಿ ಯೂಸ್ ಮಾಡಿದರೆ ನಮೃತವ್ರನ್ನ ಚೂಸ್ ಮಾಡಿದ್ದಾರೆ ಸಿರಿಯವ್ರನ್ನ ಚೂಸ್ ಮಾಡಬೇಕಾಗಿತ್ತು ಸಿರಿಯವ್ರನ್ನ ಚೂಸ್ ಮಾಡಿಲ್ಲ ಯಾಕಂತಂದರೆ ನೀವು ನಿನ್ನೆ ಒಂದು ಎಪಿಸೋಡಲ್ಲಿ ನೋಡಿದ್ರು ಕೂಡ ಸಿರಿಯವರು ನಾಮಿನೇಟ್ ಆಗಿರ್ತಾರೆ ಸೊ ಆವಾಗ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಂಥ ಇಬ್ಬರು ಸ್ಪರ್ಧಿಗಳ ಕೈಯಲ್ಲಿ ಒಬ್ಬೊಬ್ಬರನ್ನ ಸೇವ್ ಮಾಡುವಂಥ ಒಂದು ಅವಕಾಶ ಇರುತ್ತೆ ಸೊ ಅವಾಗೂ ಕೂಡ ಪ್ರತಾಪ್ ಅವರು ತನ್ನನ್ನು ಸೇವ್ ಮಾಡಿ ಅನ್ನೋದು ಬಿಟ್ಟು ಸಿರಿ ಅವ್ರನ್ನ ಸೇವ್ ಮಾಡಿ ಅಂತ ಹೇಳ್ತಾರೆ ಯಾಕಂತಂದರೆ ಅವ್ರಿಗೊಂದು ಸಪೋರ್ಟ್ ಸಿಗುತ್ತೆ ಸಿರಿಯವ್ರ ಕಡೆಯಿಂದ ಲಾಸ್ಟ್ ಟೈಮ್ ಇಬ್ಬರು ಆದಾಗ ಪ್ರತಾಪ್ ಅವ್ರ ಮೇಲೆ ಇವರ ಟೀಮವರೇ ಗಲಾಟೆ ಮಾಡಿದಾಗ ಸಿರಿಯವರು ಅವ್ರನ್ನ ಸಪೋರ್ಟ್ ಮಾಡಿದರು ಕೆಲವೊಂದು ಇನ್ಪುಟ್ಗಳನ್ನ ಕೊಟ್ಟಿದ್ದರು ಸೊ ಅದೇ ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಅವ್ರು ಏನು ಬಯಸ್ತಿದ್ದಾರೆ ಅಂತಂದರೆ ಅವ್ರ ಕಡೆಯಿಂದ ನನಗೆ ಸಪೋರ್ಟ್ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಅವ್ರನ್ನ ಸೇವ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅವರು ಸೊ ಇದನ್ನು ಸ್ಟ್ರಾಟಜಿ ಕೂಡ ಅಂತ ಹೇಳ್ಬೋದು ನಾವು ಆದರೆ ಸಡನ್ನಾಗಿ ನಮೃತ ಅವರು ಈ ಮಟ್ಟಕ್ಕೆ ಒಂದು ಎಮೋಷನಲ್ ಆಗಿ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಎಮೋಷನಲ್ ಆಗಿ ಅಳೋವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಅಂತ ಅನಿಸುತ್ತೆ ಪ್ರತಾಪ್ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅನ್ಕೊಂತೀನಿ ಒಂದು ವೇಳೆ ಪ್ರತಾಪ್ಗೆ ನಿಮ್ಮನ್ನು ತುಳಿಲೇಬೇಕು ಅಥವಾ ನಿಮ್ಮನ್ನು ಹೊಡೆದಾಗಬೇಕು ಒಂದು ಇಂಟೆನ್ಷನ್ ಇದ್ದಿದ್ದರೆ ಒನ್ ಟೈಮಲ್ಲಿ ನಾಮಿನೇಷನ್ ಪಾಸ್ ಬಂದಾಗ ಆ ನಾಮಿನೇಷನ್ ಪಾಸ್ ನೀವು ಕೊಡ್ತಾ ಇರಲಿಲ್ಲ ಅವ್ನು ಅವಾಗ ಪ್ರತಾಪ್ಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರಿ ಆದರೆ ಅದೇ ವ್ಯಕ್ತಿ ಇವಾಗ ಓನ್ಲಿ ನಿಮಗೆ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿದ್ಕೋಸ್ಕರ ಇಷ್ಟೊಂದು ದೊಡ್ಡದಾಗಿ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸೊ ಇದು ನಿಮ್ಗೆ ಸರಿ ಅನಿಸ್ತಿದೆ ಅನ್ನೋ ನನ್ನ ಪ್ರಶ್ನೆ ಒಂದು ನಾಮಿನೇಷನ್ ಪಾಸ್ ಕೊಟ್ಟಾಗ ನಿಮಗೆ ಖುಷಿ ಎಷ್ಟು ಖುಷಿ ಆಯಿತು ಅದೇ ರೀತಿಯಲ್ಲಿ ಇದನ್ನು ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಪಾಸಿಟಿವ್ ಆಗಿ ತಗೊಳ್ಬೋದಾಗಿತ್ತು ಈ ಥರದ ಕೆಲವು ಸ್ಟ್ರಾಟಜಿನಲ್ಲಿ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಪ್ರತಾಪ್ ಅವರು ಕೂಡ ಸ್ಟ್ರಾಟಜಿ ಯೂಸ್ ಮಾಡಿರ್ಬೋದು ಅಂತ ನನಗನಿಸುತ್ತೆ ಸೊ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ ನಮಸ್ಕಾರ